ಬ್ರೇಕ್ ಆದ್ಮೇಲೆ 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ. ನನಗೆ ರಾಜಕೀಯ ಸಾಕು, ನಿವೃತ್ತಿ ತೆಗೆದುಕೊಂಡಿದ್ದೇನೆ ಅಂತ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಹೇಳಿದ್ದಾರೆ. ಆದರೆ ಈ ಬಗ್ಗೆ ಕೇಂದ್ರ ನಾಯಕರಿಗೆ ನಾನು ನನ್ನ ನಿರ್ಧಾರ ತಿಳಿಸಿಲ್ಲ ಅಂದಿದ್ದಾರೆ. ಬಿಜೆಪಿಗೆ ಬೇಕಾದಷ್ಟು ನಾಯಕರಿದ್ದಾರೆ, ನನ್ನ ಅಗತ್ಯ ಇಲ್ಲ, ನಾನು ಬಿಜೆಪಿಗೆ ತೃಣ ಮಾತ್ರ, ನನ್ನ ಅಗತ್ಯ ಇಲ್ಲ ಅಂತ ಎಸ್ಎಂ ಕೆ ಹೇಳಿದರು. ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿ ಆಗ್ತಿದ್ದೇನೆ, ಯಾವುದೇ ಸಮಾರಂಭಗಳಿಗೆ ನಾನು ಹೋಗೋದಿಲ್ಲ ಅಂತ ಎಸ್ಎಂ ಕೆ ಹೇಳಿದ್ದಾರೆ. ಕೀಯ ಬೆಳವಣಿಗೆನ ತಾವು ಅವಲೋಕನ ಮಾಡ್ತಿರ್ತೀರಾ ಸರ್? ಇಲ್ಲ ಇಲ್ಲ, ಐ ಹ್ಯಾವ್ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ತಾವು ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿ ಆಗಿದ್ರೆ ಸರ್? ಹೌದು, ನಿವೃತ್ತಿ ಆಗಿದೆ. ಯಾಕೆ ಸರ್ ನೀವು? ಬಿಕಾಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಏಜ್. ಈಗ ನಾವ್ ಐ ಆಮ್ 90, ಐ ಹ್ಯಾವ್ ಬೀನ್ ಇನ್ ಪಾಲಿಟಿಕ್ಸ್ ಫಾರ್ 60 ಇಯರ್ಸ್, ಹೌ ಮಚ್ ಮೋರ್? ಐ ಆಮ್ ಕ್ವೈಟ್ ಸ್ಯಾಟಿಸ್ಫೈಡ್. ದೆಹಲಿಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಕೌಶಂಬಿ ಜಿಲ್ಲೆಯ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದೇವಖರಪುರನಲ್ಲಿ ಸೈಕಲ್ನಲ್ಲಿ ಹೋಗ್ತಿದ್ದ ವಿದ್ಯಾರ್ಥಿನಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು ನಿಲ್ಲಿಸದೆ ಚಾಲಕ 200 ಮೀಟರ್ ವರೆಗೆ ವಿದ್ಯಾರ್ಥಿನಿಯನ್ನ ಎಳೆದೊಯ್ದಿದ್ದಾನೆ. ಜಾರ್ಖಂಡ್ನಲ್ಲಿರೋ ಜೈನರ ಪವಿತ್ರ ಶ್ರದ್ಧಾ ಕೇಂದ್ರ ಶ್ರೀ ಸಂವೇದ ಶಿಖರ್ಜಿಯನ್ನ ಜಾರ್ಖಂಡ್ ಸರ್ಕಾರ ಪ್ರವಾಸಿ ಸ್ಥಳ ಅಂತ ಘೋಷಿಸಿದೆ. ಧಾರ್ಮಿಕ ಕೇಂದ್ರವನ್ನ ಪ್ರವಾಸಿ ತಾಣವಾಗಿ ಮಾಡಿರುವುದಕ್ಕೆ ಇಡೀ ದೇಶದಾದ್ಯಂತ ಜೈನ ಸಮುದಾಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಲಡಾಖ್ನ ಅತಿ ಎತ್ತರದ ಹಿಮ ಪ್ರದೇಶ ಸಿಯಾಚಿನ್ನಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಸೇನಾಧಿಕಾರಿಯನ್ನ ನಿಯೋಜಿಸಲಾಗಿದೆ. ಚಳಿ ಹಿಮದ ನಡುವೆ ಮಹಿಳಾ ಸೇನಾಧಿಕಾರಿ ಕ್ಯಾಪ್ಟನ್ ಶಿವ ಚೌಹಾಣ್ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಜಮ್ಮುವಿನ ರಜೌರಿಯಲ್ಲಿ ಗ್ರಾಮವೊಂದಕ್ಕೆ ಉಗ್ರರು ನುಗ್ಗಿದ್ದ ಘಟನೆ ನಡೆದಿದೆ. ಆದರೆ ಆ ಉಗ್ರರನ್ನ ಸ್ಥಳೀಯರೇ ಹೆದರಿಸಿ ಓಡಿಸಿದ್ದಾರೆ ಎನ್ನಲಾಗಿದೆ. ರಜೌರಿಯಲ್ಲಿ ಮೊದಲಿಗೆ ಉಗ್ರರು AK-47 ಬಂದೂಕಿನಿಂದ ಮನಬಂದಂತೆ ಗುಂಡು ಹಾರಿಸಿದ್ರು. ಈ ವೇಳೆ ಗ್ರಾಮ ರಕ್ಷಣಾ ಸಮಿತಿ ಸದಸ್ಯರು ತಮ್ಮ ಬಳಿ ಇದ್ದ .303 ರೈಫಲ್ನಿಂದಲೇ ಪ್ರತಿ ಗುಂಡು ಹಾರಿಸಿದ್ದಾರೆ. ಇದರ ಗಮನಿಸಿದ ಉಗ್ರರು ಎಸ್ಕೇಪ್ ಆಗಿದ್ದಾರೆ. ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ವಿದ್ಯಾರ್ಥಿಗಳು ಸಿಎಂ ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ, ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪರೀಕ್ಷೆ ಪೇಪರ್ ಲೀಕ್ ಆಗಿರುವಂತದ್ದು. ಇದಕ್ಕೋಸ್ಕರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣಗೆ ಈಗ ರಾಕಿ ಭಾಯ್ ಯಶ್ ಜೊತೆ ನಟಿಸುವ ಆಸೆಯಾಗಿದೆಯಂತೆ. ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿರೋ ರಶ್ಮಿಕಾ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ನಟ ಯಶ್ ಜೊತೆ ಕೂಡ ನಟಿಸುವ ಆಸೆ ಇದೆ ಅಂತ ಹೇಳಿಕೊಂಡಿದ್ದಾರೆ.